ಸಮ್ಮಿಶ್ರ ಸರ್ಕಾರವನ್ನು ಅಸ್ಥಿರಗೊಳಿಸುವ ಯಾವುದೇ ಪ್ರಯತ್ನ ಕಾಂಗ್ರೆಸ್ ನಾಯಕರಿಂದ ಆಗುವುದಿಲ್ಲ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಹೇಳಿದರು. ವಿಜಯಪುರ ಜಿಲ್ಲೆಯ ಮುದ್ದೆಬಿಹಾಳದ ಸ್ಥಳೀಯ ಸಂಸ್ಥೆ ಚುನಾವಣೆ ಹಿನ್ನೆಲೆ ಅಭ್ಯರ್ಥಿಗಳ ಪರ ಪ್ರಚಾರ ಕಾರ್ಯಕ್ಕಾಗಿ ಗ್ರಾಮಕ್ಕೆ ಭೇಟಿ ನೀಡಿದ್ದ ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿ, ಸಮ್ಮಿಶ್ರ ಸರ್ಕಾರವು 5 ವರ್ಷ ಆಡಳಿತದಲ್ಲಿರುತ್ತದೆ, ಸಿದ್ದರಾಮಯ್ಯ ಒಬ್ಬ ಜನಸಮೂಹ ನಾಯಕರು, ಮತ್ತೆ ಸಿಎಂ ಆಗ್ತೀನಿ ಎಂಬ ಅವರ ಹೇಳಿಕೆಯನ್ನು ತಪ್ಪಾಗಿ ಅರ್ಥೈಸುವುದು ಬೇಡ. 2023ರಲ್ಲಿ ಕಾಂಗ್ರೆಸ್ ಪಕ್ಷವು ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರಲಿದ್ದು ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಲಿದ್ದಾರೆ ಎಂದು ಹೇಳಿದರು. ಬಿಜೆಪಿ ಬರೀ ಸುಳ್ಳು ಹೇಳಿಕೆ ಅನ್ನೋದ 4.5 ವರ್ಷ ಕೆಳಗಡೆ ಅವರು ಅಧಿಕಾರಕ್ಕೆ ಬಂದ್ರು, ಏನ್ ಮಾಡಿದ್ರಪ್ಪ ಮೋದಿ ಸರ್ಕಾರ? ಕಪ್ಪು ಹಣ ತರ್ತೀವಿ ಅಂದ್ರು ಬಂತ ಕಪ್ಪು ಹಣ? 15 ಲಕ್ಷ ಸ್ವಂತ ಒಂದು ತುಂದ್ರೆ 15 ಲಕ್ಷದಾಗ 1 ರೂಪಾಯಿ ಬಂದವನ್ ಯಾರ್ದಾರ ಕತೆ ಇನ್ನೊಂದು ನಿಂತು ಬಂದವ ಹೇಳ್ಬೇಕಲ್ಲ ಜನರಿಗೆ. ಮತ್ತ ಇವತ್ತು ಉದ್ಯೋಗ ಸೃಷ್ಟಿ ಮಾಡ್ತಾ ಅಂದ್ರೆ ಯುವಕರಿಗೆ ಒಂದ್ ಉದ್ಯೋಗ ಸೃಷ್ಟಿ ಆಯ್ತಾ, ನಿರುದ್ಯೋಗ ಹೆಚ್ಚಿಗಾಯ್ತು ಬಿಜೆಪಿ ಕೇಂದ್ರದಲ್ಲಿ ಬಂದಂತರ. ಇವತ್ ಯಾವ ರೀತಿಯಲ್ಲಿ ರೈತರ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿದ್ರು, ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತ ಹೇಳಿದ್ರು, ಮಾಡಿದ್ರ? ರೈತರು ಬೆಳೆದಂತ ಬೆಳೆಗಳಿಗೆ ಯಾವುದೇ ಬೆಲೆ ಸಿಕ್ಕಿಲ್ಲ. ಅರ್ಧ ಅದು ಬೆಲೆ 2014ರಿಂದ ಇವತ್ತಿನ ಕಂಪೇರ್ ಮಾಡಿದ್ರೆ ತೊಗರಿ ಬೆಲೆ 10,000 ಇದ್ದೀಗ ಎಷ್ಟಾಗದ? 3,500 ಆಗದ. ಅರ್ಥ ಮಾಡ್ಕೋರಿ ನೀವು. ಅವ್ರೇನ್ ಸಾಲ ಮನ್ನಾ ಮಾಡಿದ್ರ ಅವ್ರಿಗೆ ಓಟ್ ಹಾಕ್ಲಿಕ್ಕೆ? ರೈತರ ಬಗ್ಗೆ ಏನಾದ್ರೂ ಕಾರ್ಯಕ್ರಮ ಕೊಟ್ರ? ಬಡವರಿಗೆ ಕೊಟ್ರ? ಏನೂ ಮಾಡದೆ ಮರಿತಾ ಇದಾರೆ. ಎಲ್ಲಾ ಮಾಡಿದ್ದು ಕಾಂಗ್ರೆಸ್. ಹಿಂದೆ ಇವತ್ತು ಮೊಬೈಲ್ ನೋಡುತ್ತಿರಲ್ಲ, 135 ಕೋಟಿ ಜನರಲ್ಲಿ 110 ಕೋಟಿ ಮೊಬೈಲ್ ಉಪಯೋಗ ಮಾಡ್ಕೊಡ್ತಾ ಇದಾರೆ. ಸಂಪರ್ಕ ಕ್ಷೇತ್ರದಲ್ಲಿ ಒಂದು ಕ್ರಾಂತಿ ಆಗಿದೆ ಅಂತ ಹೇಳಿದ್ರೆ ಯಾರಿಗೆ ಬರ್ಬೇಕಪ್ಪ ಅದು ಶೋಷು? ಯಾರಿಗೆ ಬರ್ಬೇಕ್ರಿ? ಕಾಂಗ್ರೆಸ್ಗೆ ಬರ್ಬೇಕಲ್ಲ. ಮತ್ತೆ ಬಿಜೆಪಿ ಅವ್ರು ಕೇಳ್ತಾರೆ ಕಾಂಗ್ರೆಸ್ ಏನ್ ಮಾಡ್ಯದ? ಅವ್ರ ಹತ್ರ ನೈತಿಕತೆ ಇದೆಯಾ? ಮಾನ ಮರ್ಯಾದೆ ಇದೆಯಾ ಅವ್ರಿಗೆ? ಎಲ್ಲಾ ನಮ್ಮಿಂದೇ ಪಡೆದುಕೊಂಡು ಮತ್ತೆ ನಮ್ಗೆ ಕೇಳ್ತಾರೆ ಕಾಂಗ್ರೆಸ್ ಏನ್ ಮಾಡ್ಯದ? ಅದಕ್ಕೆ ಆತ್ಮೀಯ ಬಂಧುಗಳೇ, ಇವತ್ತು ಎಲ್ಲಾ ವಿಜ್ಞಾನ ತಂತ್ರಜ್ಞಾನ, ಇವತ್ತು ನೌಕರಿ ಫಾರ್ಮ್ ತಯಾರು ಮಾಡುವಂತದ್ದು, ಇವತ್ತು ಸ್ಕೂಲ್ಗೆ ಸ್ಯಾಟಲೈಟ್ ಬಿಟ್ಟಂತದ್ದು, ಶಾಲೆ ಕಾಲೇಜು ಆಸ್ಪತ್ರೆ ಕೈಗಾರಿಕೆಗಳು ಎಲ್ಲಾ ಮಾಡಿದ್ದು ಕಾಂಗ್ರೆಸ್, ಬೇರೆ ಯಾವುದೇ ಪಕ್ಷ ಮಾಡಿಲ್ಲ. ಅದಕ್ಕೆ ಆತ್ಮೀಯ ಬಂಧುಗಳೇ, ಮತ್ತೆ ಕಾಂಗ್ರೆಸ್ ಪಕ್ಷ ಕುಡಿದೇಳ್ಬೇಕು, ಪುನಶ್ಚೇತನಗೊಳ್ಬೇಕು. ಅದಕ್ಕೆ ಇವತ್ತು ಆಗಿನ ನಿಟ್ಟಿನಲ್ಲಿ ಇವತ್ತು ನೋಡಮ್ಮ, ಹಲೋ ನೋಡ್ರಮ್ಮ, ಯಾರ್ಯಾರಿಗೆ ಯಾರ್ಯಾರಿಗೆ ಮತ ಹಾಕ್ಬೇಕು ಹಾಕ್ಬಹುದು, ಆದ್ರೆ ಪ್ರಚಾರ ಮಾಡ್ಲಿಕ್ಕೆ ಎಲ್ಲರಿಗೂ ಅಧಿಕಾರ ಇದೆ. ಅಲ್ಲಿ ಯಾರು ವಿರೋಧ ಮಾಡುವಂತದ್ದಲ್ಲ, ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ಆತ್ಮೀಯ ಬಂಧುಗಳೇ, ಇವತ್ತು ಮತ್ತೆ ಪುನಃ ಕಾಂಗ್ರೆಸ್ ಪಕ್ಷ ಕುಡಿದೇಳ್ಬೇಕು. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಬರಬೇಕು, ದೇಶದಲ್ಲಿ ಕಾಂಗ್ರೆಸ್ ಬಂದು ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗ್ಬೇಕು ಅಂದ್ರೆ ಕಾಂಗ್ರೆಸ್ ಇರ್ಬೇಕಲ್ಲ. ಕಾಂಗ್ರೆಸ್ ಇರ್ಬೇಕ? ನಮ್ಮಲ್ಲಿರುವಂತ 20 ಜನ ಅಭ್ಯರ್ಥಿಗಳಿಗೆ ಇವತ್ತು ಹೆಚ್ಚಿನ ಬಹುಮತ ಕೊಟ್ಟು ಕಾಂಗ್ರೆಸ್ ಪಕ್ಷವನ್ನು ಪ್ರಚಂಡ ಬಹುಮತದಿಂದ ಗೆಲ್ಲಿಸಬೇಕು ಅಂತ ನಾನು ವಿನಂತಿ ಮಾಡಿ